ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 3, ಸಂಚಿಕೆ 116, ಜನವರಿ 16, 2020. ಸಂಶೋಧನೆ ಸ್ವಾರಸ್ಯ. ಚೀನಾದಲ್ಲಿ ಹೊಸ ಮಾರಿ. ಬೀಜಿಂಗ್ನಿಂದ ಸುಮಾರು 1,100 ಕಿಲೋಮೀಟರ್ ದೂರದಲ್ಲಿನ ವುಹಾನ್ ನಗರದಲ್ಲಿ ಈ ಬಾರಿ ಹೊಸ ವರ್ಷದ ಸಂಭ್ರಮವನ್ನ ಯಾರೂ ಎಂದಿನಂತೆ ಆಚರಿಸಲಿಲ್ಲ. ಏಕೆಂದ್ರೆ ಸುಮಾರು 1 ಕೋಟಿ ಜನರಿರುವ ಆ ನಗರದ ಪ್ರಸಿದ್ಧ ಮಾಂಸದ ಮಾರುಕಟ್ಟೆಯನ್ನ ಚೀನಾ ಸರ್ಕಾರ ಆ ದಿನ ಹಠಾತ್ತನೆ ಬಂದ್ ಮಾಡಿತ್ತು. 1,000ಕ್ಕೂ ಹೆಚ್ಚಿನ ಅಂಗಡಿಗಳಿರುವ ಆ ಮಾರುಕಟ್ಟೆಯ ಅಂಗಡಿ ಮಾಲೀಕರಿಗೂ ಪಾಪ ಈ ಬಗ್ಗೆ ಮಾಹಿತಿಯೇ ಇರಲಿಲ್ಲ. ಹೀಗೆ ಮಾಡೋದಕ್ಕೆ ಕಾರಣ, ವುಹಾನ್ ಆಸ್ಪತ್ರೆಯಲ್ಲಿ ಉಸಿರಾಟದ ಸೋಂಕಿನಿಂದ ಕಳೆದ ಡಿಸೆಂಬರ್ 12 ದಾಖಲಾಗಿದ್ದ ಒಬ್ಬ ರೋಗಿಗೆ ಒಂದು ಹೊಸ ಮಾದರಿಯ, ಪ್ರಪಂಚದಲ್ಲಿ ಇದುವರೆಗೂ ಬೇರೆಲ್ಲೂ ಕಾಣಿಸದಂತಹ ನ್ಯೂಮೋನಿಯಾ ಕಾಯಿಲೆ ಇದೆ ಎಂದು ತಿಳಿದು ಬಂದಿತ್ತು. ಡಿಸೆಂಬರ್ 31 ವೇಳೆಗೆ ಸುಮಾರು 27 ಮಂದಿಗೆ ಅದೇ ಕಾಯಿಲೆ ಬಂದಿತ್ತು. ಅದರಲ್ಲಿ 7 ರೋಗಿಗಳಿಗೆ ಇವತ್ತೋ ನಾಳೆಯೋ ಅನ್ನುವಂತೆ ಆಗೋಗಿತ್ತು. ಆ ವೇಳೆಗೆ ಸಂಗ್ರಹಿಸಿದ್ದ ಮಾಹಿತಿಯ ಪ್ರಕಾರ ಈ ಕಾಯಿಲೆಯ ಮೂಲ ವುಹಾನ್ ನಗರದ ಮಾಂಸದ ಮಾರುಕಟ್ಟೆ ಇರಬಹುದು ಎಂದು ಅಲ್ಲಿನ ಸೋಂಕು ರೋಗ ತಜ್ಞರು ಶಂಕಿಸಿದ್ರು. ಹೀಗಾಗಿ ಸರ್ಕಾರ ತಕ್ಷಣವೇ ಮಾಂಸದ ಮಾರುಕಟ್ಟೆಯನ್ನ ಮುಚ್ಚಿಬಿಟ್ಟಿತ್ತು. ಅಷ್ಟು ಗಾಬರಿಯಾಗುವಂತದ್ದು ಏನಿತ್ತು? ಈ ಪ್ರಶ್ನೆಗೆ ಉತ್ತರ ಪಡೆಯಲು ಕೆಲವು ಮಹತ್ವದ ವಿಷಯಗಳನ್ನ ನೀವು ತಿಳಿಯಲೇಬೇಕು. ಹೊಸ ಹೊಸ ವೈರಸ್ ಕಾಯಿಲೆಗಳು ಪ್ರಪಂಚವನ್ನ ಆಗಾಗ ಕಂಗೆಡಿಸುತ್ತಲೇ ಇರುತ್ತವೆ. ಕಳೆದ ಕೆಲವು ವರ್ಷಗಳಲ್ಲಿ ಹಕ್ಕಿ ಜ್ವರ, ಹಂದಿ ಜ್ವರ, ಸಾರ್ಸ್, H1N1 ಮುಂತಾದ ಕಾಯಿಲೆಗಳು ಜನತೆಯ ನೆಮ್ಮದಿಯನ್ನ ಕದಡಿದೆ. ಥೈಲ್ಯಾಂಡ್ನಂತಹ ಪ್ರವಾಸೋದ್ಯಮವನ್ನೇ ಅವಲಂಬಿಸಿರುವ ದೇಶಗಳ ಆರ್ಥಿಕ ವ್ಯವಸ್ಥೆಯನ್ನೇ ಇವು ಬುಡಮೇಲ್ ಮಾಡಿದ್ವು. 2002 ಹರಡಿದ್ದ ಸಾರ್ಸ್ ಕಾಯಿಲೆ ಕೂಡ ಚೀನಾ ದೇಶದಿಂದಲೇ ಆರಂಭವಾಗಿದ್ದು. ಆದರೆ ಅದು ಆರಂಭವಾದಾಗ ಚೀನಾ ಸರ್ಕಾರ ಅದರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳದೆ ಸುಮ್ಮನಿದ್ಬಿಟ್ಟಿತು. ಇದರಿಂದ ಆ ಕಾಯಿಲೆ ಪ್ರಪಂಚದಲ್ಲೆಲ್ಲ ಹರಡಿ ಸುಮಾರು 700 ಮಂದಿ ಸಾವಿಗೀಡಾಗಿದ್ರು. ಚೀನಾ ಸರ್ಕಾರದ ನಿರ್ಲಕ್ಷ್ಯವನ್ನ ವಿಶ್ವ ಆರೋಗ್ಯ ಸಂಸ್ಥೆ ಕಟುವಾಗಿ ನಿಂದಿಸಿತ್ತು. ಇದೇ ಕಾರಣಕ್ಕೆ ಎಚ್ಚೆತ್ತುಕೊಂಡಂತಹ ಚೀನಾ ಸರ್ಕಾರ ಈಗ ಹೊಸ ಕಾಯಿಲೆ ಇದೆ ಎಂದು ತಿಳಿದ ಕೂಡಲೇ ಸಮರೋಪಾದಿಯಲ್ಲಿ ಸದ್ಯದ ಕಾಯಿಲೆಯನ್ನ ನಿಯಂತ್ರಿಸಲು ಪ್ರಯತ್ನಿಸ್ತಾ ಇದೆ. 2009 ಭಾರತವೂ ಸೇರಿದಂತೆ ಹಲವಾರು ದೇಶಗಳಲ್ಲಿ H1N1 ವೈರಸ್ಸಿನ ನ್ಯೂಮೋನಿಯಾ ಕಾಯಿಲೆ ಹಬ್ಬಿತ್ತು. ಜನರು ಮಾಸ್ಕ್ಗಳನ್ನ ಧರಿಸಿ ಓಡಾಡ್ತಾ ಇದ್ರು. ವೈರಸ್ಸುಗಳು ಹೀಗೆ ಆಗಾಗ್ಗೆ ಕಾಡುತ್ತವೇಕೆ ಅನ್ನೋದನ್ನ ತಿಳಿಯಲು ಈ ಸೋಂಕು ತರುವ ವೈರಸ್ಗಳ ಬಗ್ಗೆ ತಿಳಿಬೇಕು. ಜಗತ್ತಿನಲ್ಲಿ ಕಾಯಿಲೆ ತರಬಲ್ಲ 100 ಬಗೆಯ ವೈರಸ್ಗಳಿವೆ. ಇವುಗಳಲ್ಲಿ ಬಹುತೇಕ ವೈರಸ್ಗಳು ಹೆಚ್ಚು ಅಪಾಯ ಮಾಡೋದಿಲ್ಲ. ಉದಾಹರಣೆಗೆ ನೆಗಡಿಯ ವೈರಸ್. ಜೊತೆಗೆ ಇಂತಹ ವೈರಸ್ ಕಾಯಿಲೆಗಳು ಆಗಾಗ ಬಂದು ಅವುಗಳ ವಿರುದ್ಧ ನಮ್ಮ ಶರೀರ ತಕ್ಕ ಮಟ್ಟಿಗೆ ರಕ್ಷಣೆಯನ್ನು ಸಹ ಪಡೆದುಕೊಂಡಿರುತ್ತೆ. ಹೀಗಾಗಿ ಇವುಗಳಿಂದ ಪ್ರಾಣಾಪಾಯ ಆಗುವಂತಹ ಸಂಭವ ತೀರಾ ಕಡಿಮೆ. ಆದರೆ ಕೆಲವೇ ನಿಮಿಷಗಳಲ್ಲಿ ಇಡೀ ಸಂತತಿಯೇ ಬದಲಾಗುವ ವೈರಸ್ಗಳಲ್ಲಿ ತಳಿಗುಣಗಳು ಬದಲಾವಣೆ ಆಗುತ್ತಲೇ ಇರುತ್ತವೆ. ಹಾಗೆಂದ್ರೆ ಇನ್ನೇನಲ್ಲ, ವೈರಸ್ಸಿನ ಮೇಲ್ಮೈಯಲ್ಲಿರುವ ಪ್ರೋಟೀನ್ಗಳು ಬದಲಾಗ್ತವೆ. ಈ ಹೊಸ ಮಾದರಿಯ ಪ್ರೋಟೀನ್ಗಳ ಕಾರಣದಿಂದ ನಮ್ಮ ಶರೀರದ ರಕ್ಷಣಾ ವ್ಯವಸ್ಥೆ ಅದನ್ನ ಹೊಸ ವೈರಸ್ ಎಂದೇ ಪರಿಗಣಿಸುತ್ತೆ. ವೈರಸ್ಗಳಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಆಗಿದ್ರೆ ನಮ್ಮ ರಕ್ಷಣೆಯ ವ್ಯವಸ್ಥೆಗೆ ಹೆಚ್ಚು ತೊಂದರೆ ಆಗೋದಿಲ್ಲ. ಈ ಸಣ್ಣ ಬದಲಾವಣೆಗಳನ್ನ ಅದು ಆರಾಮವಾಗಿ ನಿಭಾಯಿಸಿಬಿಡುತ್ತೆ. ಆದರೆ ಕೆಲವೊಮ್ಮೆ ವೈರಸ್ಗಳ ತಳಿ ಗುಣಗಳಲ್ಲಿ ಬಲು ತೀವ್ರ ಬದಲಾವಣೆಗಳು ಸಹ ಆಗಬಹುದು. ಆಗ ಅದರ ಮೇಲ್ಮೈನ ಬಹುತೇಕ ಪ್ರೋಟೀನ್ಗಳು ಅಥವಾ ನಮ್ಮ ರಕ್ಷಣಾ ವ್ಯವಸ್ಥೆಗೆ ಪರಿಚಿತವಿರುವ ಪ್ರೋಟೀನ್ಗಳು ಬದಲಾಗ್ತವೆ. ಹೀಗಾದಾಗ
ಇದು ನಮ್ಮ ರಕ್ಷಣೆಯ ವ್ಯವಸ್ಥೆಯ ಪಾಲಿಗೆ ಇದು ಹೊಚ್ಚ ಹೊಸ ವೈರಸ್. ಇಂತಹ ಹೊಚ್ಚ ಹೊಸ ವೈರಸ್ಗಳ ವಿರುದ್ಧ ಶರೀರದಲ್ಲಿ ಯಾವುದೇ ಹಳೆಯ ರಕ್ಷಣೆ ಇರೋದಿಲ್ಲ. ವೃದ್ಧಾಪ್ಯದಿಂದಲೋ, ಬೇರೆ ಕಾಯಿಲೆಗಳಿಂದಲೋ, ಕೆಲವು ಔಷಧಗಳ ಸೇವನೆಯಿಂದಲೋ ಶರೀರದ ರಕ್ಷಣೆಯ ವ್ಯವಸ್ಥೆಯ ಸಾಮರ್ಥ್ಯ ಕುಂದಿದ್ದರೆ ಅಂತಹವರಲ್ಲಿ ಈ ಬದಲಾದ ವೈರಸ್ ತೀಕ್ಷ್ಣ ಕಾಯಿಲೆ ಉಂಟು ಮಾಡಿ ಪ್ರಾಣಾಪಾಯಕ್ಕೆ ಕಾರಣವಾಗಬಹುದು. ಅಪರೂಪಕ್ಕೆ ಆರೋಗ್ಯಕರ ವ್ಯಕ್ತಿಯಲ್ಲೂ ಸಹ ಈ ರೀತಿಯ ತೀಕ್ಷ್ಣ ಕಾಯಿಲೆ ಉಂಟಾಗುವಂತಹ ಸಂಭವ ಇರುತ್ತೆ. ವೈರಸ್ಗಳಲ್ಲಿ ಈ ರೀತಿಯ ತಳಿ ಮಾರ್ಪಾಡು ಎಷ್ಟೋ ಶತಮಾನಗಳಿಂದಲೂ ಆಗುತ್ತಲೇ ಇದೆ. ಆದರೆ ಶತಮಾನಗಳ ಹಿಂದೆ ಜಗತ್ತು ಇಷ್ಟೊಂದು ಅಭಿವೃದ್ಧಿ ಹೊಂದಿರಲಿಲ್ಲ ನೋಡಿ. ಜನರ ಪ್ರಯಾಣ ವಿರಳವಾಗಿರ್ತಾ ಇತ್ತು. ಹೆಚ್ಚೆಂದರೆ ದಿನಕ್ಕೆ ಕೆಲವು ಮೈಲಿಗಳಷ್ಟು ಮಾತ್ರ ಓಡಾಡ್ತಾ ಇದ್ವಿ. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸಂಚರಿಸುವ ಜನ ತೀರಾ ಕಡಿಮೆ ಇದ್ರು. ಆದ್ದರಿಂದ ಯಾವುದೇ ಒಂದು ಪ್ರದೇಶದಲ್ಲಿ ಈ ರೀತಿಯ ವೈರಸ್ ಸೋಂಕು ಉಂಟಾದರೆ ಅದು ಬಾಧಿಸುತ್ತಿದ್ದಂತಹ ಜನರ ಸಂಖ್ಯೆ ಮಿತಿಯಲ್ಲಿರ್ತಾ ಇತ್ತು. ಜೊತೆಗೆ ಆಗಿನ ಕಾಲದಲ್ಲಿ ಜನರ ಆಯುಷ್ಯ ಕೂಡ ಕಡಿಮೆ ಇರ್ತಾ ಇತ್ತು. ಜನರು ಇಂತಹದೇ ಕಾರಣದಿಂದ ಸಾಯುತ್ತಿದ್ರು ಅಂತ ಪತ್ತೆ ಮಾಡಲು ಸಾಧ್ಯವಾಗ್ತಿರಲಿಲ್ಲ. ಈಗ ಕಾಲ ಬಹಳ ಬದಲಾಗಿದೆ. ಜನರ ಸರಾಸರಿ ಆಯಸ್ಸು ವೃದ್ಧಿಯಾಗಿದೆ. ಅದಕ್ಕೆ ತಕ್ಕಂತೆ ವೃದ್ಧಾಪ್ಯದಲ್ಲಿ ಬಾಧಿಸುವ ಕಾಯಿಲೆಗಳು ಸಹ ಹೆಚ್ಚಾಗಿದೆ. ಅಂತಹ ಬಹುತೇಕರಲ್ಲಿ ಶರೀರದ ರಕ್ಷಣಾ ವ್ಯವಸ್ಥೆಯ ಸಾಮರ್ಥ್ಯ ದುರ್ಬಲವಾಗಿರುತ್ತೆ. ಜೊತೆಗೆ ವಿಮಾನಗಳನ್ನೇರಿ ಪ್ರಪಂಚದ ಯಾವುದೇ ಮೂಲೆಗಾದರೂ 24 ತಾಸುಗಳ ಅವಧಿಯೊಳಗೆ ಸೇರಬಹುದಾಗಿದೆ. ಇದು ನಮಗಷ್ಟೇ ಅಲ್ಲ, ರೋಗಾಣು ಜೀವಿಗಳಿಗೂ ಅನುಕೂಲವಾಗಿದೆ. ಹೊಸ ವೈರಸ್ ಹೊತ್ತ ವ್ಯಕ್ತಿ ವಿಮಾನ ಪ್ರಯಾಣ ಮಾಡಿ ಬೇರೆ ದೇಶ ತಲುಪಿದ್ರೆ ಆ ವೈರಸ್ ಬೇರೆ ದೇಶಗಳ ಪ್ರಜೆಗಳನ್ನು ಸಹ ಆಕ್ರಮಣ ಮಾಡಬಹುದು. ಹೀಗಾಗಿ ಕೆಲವೇ ದಿನಗಳಲ್ಲಿ ಯಾವುದೇ ಹೊಸ ಮಾದರಿಯ ಕಾಯಿಲೆ ಜಗತ್ತಿನ ಯಾವುದೇ ಮೂಲೆಗಾದರೂ ವ್ಯಾಪಿಸಬಹುದು. ಇದು ಬಹಳ ಅಪಾಯಕಾರಿ ವಿದ್ಯಮಾನ. ಅದಕ್ಕೆ ಚೀನಾದ ವುಹಾನ್ ನಗರದಲ್ಲಿ ಕಂಡ ಹೊಸ ವೈರಸ್ ಇಡೀ ಜಗತ್ತನ್ನ ತುದಿಗಾಲಿನಲ್ಲಿ ನಿಲ್ಲುವಂತೆ ಮಾಡುತ್ತೆ. ಈಗೇನ್ ಮಾಡಬಹುದು? ವಿಶ್ವ ಆರೋಗ್ಯ ಸಂಸ್ಥೆ ಈ ರೀತಿಯ ಬೆಳವಣಿಗೆಗಳನ್ನ ಸದಾ ಗಮನಿಸುತ್ತಲೇ ಇರುತ್ತೆ. ದೇಶ ಭಾಷೆಗಳ ಭೇದವಿಲ್ಲದೆ ವೈದ್ಯ ವಿಜ್ಞಾನಿಗಳು ಮಾರ್ಪಾಡು ಹೊಂದಿದ ವೈರಸ್ಗಳನ್ನ ಉದ್ದಗಲಕ್ಕೂ ವಿವೇಚಿಸಿ ಅದರ ಜೆನೆಟಿಕ್ ನಕ್ಷೆಯನ್ನ ತಯಾರಿಸ್ತಾರೆ. ಈಗಾಗಲೇ ಸಿದ್ಧವಿರುವ ಹಲವಾರು ವೈರಸ್ ನಾಶಕ ಔಷಧಗಳ ಪೈಕಿ ಯಾವ ಔಷಧ ಅದರ ಚಿಕಿತ್ಸೆಗೆ ಸಮಂಜಸವಾಗಿ ಹೊಂದಬಲ್ಲದು ಎಂದು ಔಷಧ ತಜ್ಞರು ನಿರ್ಧರಿಸುತ್ತಾರೆ. ಮಾರ್ಪಾಡು ಹೊಂದಿದ ವೈರಸ್ ಉತ್ಪಾದಿಸುವ ಪ್ರೋಟೀನ್ಗಳಿಗೆ ಪ್ರತಿಯಾಗಿ ಲಸಿಕೆಗಳನ್ನು ಉತ್ಪಾದಿಸುತ್ತಾರೆ. ವಿಶ್ವ ಆರೋಗ್ಯ ಸಂಸ್ಥೆ ಜಗತ್ತಿನ ಪ್ರತಿಯೊಂದು ದೇಶಕ್ಕೂ ಈ ವೈರಸ್ ನಿಮ್ಮ ದೇಶದಲ್ಲಿ ಕಾಣಿಸಿಕೊಂಡ್ರೆ ಅದನ್ನ ಹೇಗೆ ಪತ್ತೆ ಮಾಡಬೇಕು ಮತ್ತು ಅದು ಹರಡದಂತೆ ಹೇಗೆ ನಿಯಂತ್ರಿಸಬೇಕು ಎಂಬಂತಹ ಮಾರ್ಗಸೂಚಿಯನ್ನು ನೀಡುತ್ತೆ. ಎಲ್ಲ ವೈದ್ಯರಿಗೂ ಈ ಸಲಹೆಗಳು ತಲುಪುವಂತೆ ಪ್ರಮುಖ ವೈದ್ಯಕೀಯ ಜಾಲತಾಣದಲ್ಲಿ ಪ್ರಕಟಿಸಲಾಗುತ್ತೆ. ಜೊತೆಗೆ ಪ್ರತಿಯೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬಂದರು ಹಾಗೂ ಹೆದ್ದಾರಿ ಮಾರ್ಗಗಳಲ್ಲಿ ಸಂಚರಿಸುವ ಪ್ರಯಾಣಿಕರನ್ನ ಪರೀಕ್ಷೆ ಮಾಡಿ ದೇಶದೊಳಗೆ ಬಿಡಲಾಗುತ್ತೆ. ಯಾರಿಗಾದರೂ ಇಂತಹ ರೋಗದ ಸೂಚನೆ ಇದ್ದಲ್ಲಿ ಅಂತಹವರನ್ನ ಕೆಲ ದಿನಗಳ ಕಾಲ ಪರಿವೀಕ್ಷಣೆಗೆ ಒಳಪಡಿಸಿ ಕೂಲಂಕುಷವಾಗಿ ಪರೀಕ್ಷಿಸಿ ಕಾಯಿಲೆ ಇಲ್ಲವೆಂದು ಖಾತ್ರಿಯಾದಾಗ ಮಾತ್ರ ದೇಶದೊಳಗೆ ಬಿಡಲಾಗುತ್ತೆ. ಹೀಗೆ ಸಾಧ್ಯವಾದಷ್ಟು ಮುನ್ನೆಚ್ಚರಿಕೆ ವಹಿಸಿ ಪರಿಸ್ಥಿತಿಯನ್ನ ನಿಭಾಯಿಸಲಾಗುತ್ತದೆ. ಈಗ ಸದ್ಯದ ಆತಂಕಕ್ಕೆ ಕಾರಣವಾಗಿರುವ ವುಹಾನ್ ನ್ಯೂಮೋನಿಯಾ ಕೂಡ ಇಂತಹುದೇ ಒಂದು ತಳಿ ವ್ಯತ್ಯಾಸದ ವೈರಸ್ ಎಂದು ಹೇಳಲಾಗಿದೆ. ನಮ್ಮ ಪುಣ್ಯ, ಸದ್ಯಕ್ಕೆ ಈ ಕಾಯಿಲೆ ಇರುವ ಒಬ್ಬರು ಮಹಿಳೆ ಮಾತ್ರ ಚೀನಾದಿಂದ ಥೈಲ್ಯಾಂಡ್ಗೆ ಪ್ರಯಾಣ ಮಾಡಿದ್ದಾರೆ. ಅದನ್ನ ಹೊರತುಪಡಿಸಿದರೆ ಸದ್ಯಕ್ಕೆ ಈ ಕಾಯಿಲೆ ಬೇರೆ ದೇಶಗಳಿಗೆ ತಲುಪಿರುವ ಸೂಚನೆ ಇಲ್ಲ. ಆದರೂ ನಮ್ಮ ನಿಗಾ ನಮಗೆ ಇರಲೇಬೇಕು. ಜ್ವರ, ಸುಸ್ತು, ಒಣಕೆಮ್ಮು, ಉಸಿರಾಟದ ಸಮಸ್ಯೆಗಳು ಕಂಡು ಬಂದರೆ ನೀವು ಕೂಡಲೇ ತಜ್ಞ ವೈದ್ಯರ ಸಲಹೆ ಪಡೆಯುವುದು ಸೂಕ್ತ. ವಸುದೈವ ಕುಟುಂಬಕಂ ಅಂದ್ರೆ ಇಡೀ ಜಗತ್ತು ಒಂದೇ ಮನೆ ಎನ್ನುವಂತಹ ಈ ಕಾಲದಲ್ಲಿ ಮನೆಯ ಎಲ್ಲಾ ಸದಸ್ಯರು ಜಾಗೃತರಾಗಿಯೇ ಇರಬೇಕು ಅಲ್ವಾ?
ಇದು ಇಂದಿನ ಸಂಶೋಧನೆ ಸ್ವಾರಸ್ಯ. ರಚನೆ ಕಿರಣ್ ಸೂರ್ಯ, ಪ್ರಸ್ತುತಿ ನವ್ಯ ಎನ್. ಜಾಣ ಸುದ್ದಿ ಕುರಿತ ಸಲಹೆ, ಸಂದೇಹಗಳು, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.